ಆಲ್, ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ಇವತ್ತು ನಾನು ತೋರಿಸ್ತಾ ಇರೋಂಥ ರೆಸಿಪಿ ಪ್ರಸಿದ್ಧವಾದ ಮುಳುಬಾಗಲ್ ಮಸಾಲೆ ದೋಸೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಮಾಡೋದು ತುಂಬಾ ಸುಲಭ. ಹಾಗೆ ಮಾಮೂಲಿ ಮಸಾಲೆ ದೋಸೆಗಳಿಗಿಂತ ವಿಭಿನ್ನವಾದ ರೆಸಿಪಿ ಇದು. ನೋಡ್ತಿದ್ದೀರಾ ಅಲ್ವಾ, ಒಳಗಡೆ ತುಂಬಾ ಸಾಫ್ಟ್ ಆಗಿರುತ್ತೆ, ಹಾಗೆ ಆಚೆ ಕಡೆ ಕ್ರಿಸ್ಪಿ ಆಗಿರುವಂತಹ ಮುಳುಬಾಗಲ್ ದೋಸೆ. ಇದು ತುಂಬ ಟೇಸ್ಟಿಯಾಗಿ ಅಥೆಂಟಿಕ್ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಮುಳುಬಾಗಲಲ್ಲಿ ಅದೇ ರೀತಿಯಾಗಿ ತೋರಿಸ್ತಿದ್ದೀನಿ. ನಾನು ಈ ವಿಡಿಯೋದಲ್ಲಿ ಬ್ಯಾಟರ್ನ ತಯಾರು ಮಾಡ್ಕೊಳ್ಳೋದು ಹೇಗೆ, ಹಾಗೆ ಈರುಳ್ಳಿ ಕೆಂಪು ಚಟ್ನಿ ಒಳಗಡೆ ಹಚ್ಚುವಂತಹ ಚಟ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಂತರ ಪಲ್ಯ ಮತ್ತು ಚಟ್ನಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಈ ಫುಲ್ ರೆಸಿಪಿನ ನೋಡಿ, ನೀವು ಕೂಡ ಟ್ರೈ ಮಾಡಿ ಎಂಜಾಯ್ ಮಾಡಿ ಈ ಮುಳುಬಾಗಲ್ ಮಸಾಲೆ ದೋಸೆನ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಬ್ಯಾಟರ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಲೋಟದಲ್ಲಿ ಒಂದು ಲೋಟದಷ್ಟು ಉದ್ದಿನ ಬೇಳೆ ಹಾಕ್ಕೋತಿದ್ದೀನಿ. ಹಾಗೆ ಮೂರು ಲೋಟದಷ್ಟು, ಇದು ದೋಸೆ ಅಕ್ಕಿ ಸಿಗುತ್ತಲ್ವಾ, ಆ ದೋಸೆ ಅಕ್ಕಿನ ಹಾಕ್ಕೋತಿದ್ದೀನಿ. ದೋಸೆ ಅಕ್ಕಿ ಇಲ್ಲ ಅಂದರೆ ಊಟದ ಅಕ್ಕಿ ಕೂಡ ಯೂಸ್ ಮಾಡಬಹುದು. ತುಂಬ ಜನ ಕಾಮೆಂಟ್ಸಲ್ಲಿ ಕೇಳ್ತಿರ್ತಾರೆ ದೋಸೆ ಅಕ್ಕಿ ಬದಲಾಗಿ ನಾರ್ಮಲಾಗಿ ಊಟ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ವ, ಆ ಅಕ್ಕಿ ಹಾಕ್ಕೊಂಡ್ರೂ ಅಷ್ಟೇ ಚೆನ್ನಾಗಿ ಬರುತ್ತೆ. ನಂತರ ಮುಕ್ಕಾಲು ಕಪ್ಪಷ್ಟು ಅವಲಕ್ಕಿ ಹಾಕ್ಕೋತಿದ್ದೀನಿ, ದಪ್ಪ ಅವಲಕ್ಕಿ. ಆ ನಂತರ ಅರ್ಧ ಕಪ್ಪಿನಷ್ಟು ಕಡಲೆಬೇಳೆ, ಒಂದು ಸ್ಪೂನ್ನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು 2-3 ಬಾರಿ ನೀರಲ್ಲಿ ವಾಶ್ ಮಾಡಿಕೊಂಡು ಸುಮಾರು 8-10 ಗಂಟೆಗಳ ಕಾಲ ಇದನ್ನು ನೆನೆಸಿಟ್ಕೋಬೇಕಾಗತ್ತೆ. ನೋಡಿ, ಇದರಲ್ಲಿ ಏನಾದರೂ ಕಸ ಏನಾದರೂ ಇರುತ್ತೆ, ಧೂಳಿರುತ್ತೆ, ಹಾಗಾಗಿ ಚೆನ್ನಾಗಿ ವಾಶ್ ಮಾಡಿ ಸುಮಾರು 8-10 ಗಂಟೆಗಳ ಕಾಲ ಇದನ್ನು ನೆನೆಸಿಟ್ಕೋಬೇಕಾಗತ್ತೆ. ಇವಾಗ ಸುಮಾರು 8 ಗಂಟೆಗಳ ಕಾಲ ಇದನ್ನು ನೆನೆಸಿಟ್ಕೊಂಡಿದ್ದಾಯಿತು. ಎಷ್ಟು ಚೆನ್ನಾಗಿ ಮೆತ್ತಗೆ ನೆಂದಿದೆ ನೋಡಿ. ಈ ರೀತಿಯಾಗಿ ಸಾಫ್ಟಾಗಿ ಇದನ್ನು ಸೋಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ಈ ಎಲ್ಲ ಪದಾರ್ಥಗಳನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಬ್ಯಾಚಸ್ ವೈಸು ತುಂಬ ಸಾಫ್ಟಾಗಿ ಮೃದುವಾಗಿ ಇದನ್ನು ಮಿಕ್ಸಿಗೆ ಹಾಕೋಬೇಕಾಗತ್ತೆ. ನೀವೇನಾದರೂ ಗ್ರೈಂಡರ್ನ ಯೂಸ್ ಮಾಡ್ತಾಯಿದ್ರೆ ಒಮ್ಮೆನೇ ಎಲ್ಲನೂ ಇದನ್ನು ಹಾಕೊಂಡ್ಬಿಟ್ಟು ಈ ಮಿಕ್ಸರನ್ನು ಮೃದುವಾಗಿ ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೋತಿರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬ್ಯಾಚಸ್ ವೈಸು ಇದನ್ನು ಗ್ರೈಂಡ್ ಮಾಡ್ಕೋತಿದ್ದೀನಿ. ನೋಡಿ, ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇಷ್ಟು ಸಾಫ್ಟಾಗಿರಬೇಕು. ನೋಡಿ, ಇಲ್ಲಿ ತೋರಿಸ್ತೀನಿ, ಈ ರೀತಿ ಕೈಯಲ್ಲಿ ಮುಟ್ಟಿದ್ರೆ ಸಾಫ್ಟಾಗಿ ಬರಬೇಕು. ಅಲ್ಲಿವರೆಗೂ ಇದನ್ನು ಗ್ರೈಂಡ್ ಮಾಡಿಕೊಂಡು ಎಲ್ಲನೂ ಒಂದು ಪಾತ್ರೆಗೆ ಎತ್ತಿಟ್ಕೋತಾ ಇದ್ದೀನಿ. ನೋಡಿ, ಹಿಟ್ಟು ರುಬ್ಕೊಳ್ಳುವಾಗ ಸ್ವಲ್ಪ ಗಟ್ಟಿ ಇದ್ರೇ ಒಳ್ಳೆಯದು. ತುಂಬ ಗಟ್ಟಿ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬಹುದು, ಹಾಗಾಗಿ ಸ್ವಲ್ಪ ಗಟ್ಟಿಯಾಗೇ ರುಬ್ಕೋಬೇಕಾಗತ್ತೆ. ನೋಡಿ, ಇವಾಗ ಈ ರೀತಿಯಾಗಿ 4 ಬ್ಯಾಚಸ್ಸಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀರನ್ನೆಲ್ಲ ಡ್ರೈನ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ. ಸಾಫ್ಟಾಗಿ ರುಬ್ಕೊಳ್ಳಿ. ಇವಾಗ ನೋಡಿ, ಇದನ್ನು ರುಬ್ಕೊಂಡಿದ್ದು ಆಲ್ಮೋಸ್ಟ್ ರೆಡಿ ಆಯಿತು. ಎಲ್ಲ ಬ್ಯಾಟರನ್ನು ಒಂದೇ ಪಾತ್ರೆಗೆ ತೆಗೆದಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಎಲ್ಲನೂ ಒಂದೇ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಒಂದು 2-3 ನಿಮಿಷಗಳ ಕಾಲ ಈ ರೀತಿಯಾಗಿ ವಿಸ್ಕರಿಂದ ಅಥವಾ ನಿಮ್ಮ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಹಿಟ್ಟು ತುಂಬ ಬಂದುಬಿಟ್ಟಿದೆ ಅಂತ ಇನ್ನೊಂದು ಪಾತ್ರೆಗೆ ಅರ್ಧದಷ್ಟು ಶಿಫ್ಟ್ ಮಾಡ್ಕೋತಿದ್ದೀನಿ. ಕಾರಣ ಏನು ಅಂದರೆ, ಫರ್ಮೆಂಟ್ ಆದಮೇಲೆ ಜಾಗ ಸಾಕಾಗೋದಿಲ್ಲ ಪಾತ್ರೆಯಲ್ಲಿ, ಹಾಗಾಗಿ ನಾನು ಅರ್ಧದಷ್ಟು ಮಾತ್ರ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಎರಡೂ ಪಾತ್ರೆಯಲ್ಲಿ ಒಂದು ದಪ್ಪವಾದ ಭಾರವಾದ ವಸ್ತುನ ಇಡಬೇಕು. ಆವಾಗ ಫರ್ಮೆಂಟೇಷನ್ ಚೆನ್ನಾಗಾಗತ್ತೆ. ನೋಡಿ, ಇಲ್ಲಿ ಇವಾಗ 8 ಗಂಟೆಗಳ ಕಾಲ ಫರ್ಮೆಂಟೇಷನ್ ಮಾಡೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ನೋಡಿ, ಎಷ್ಟು ಚೆನ್ನಾಗಿ ಉಕ್ಕಿ ಬಂದಿದೆ ಅಂತ, ನೀಟಾಗಿ ಫರ್ಮೆಂಟ್ ಆಗಿದೆ. ಫರ್ಮೆಂಟ್ ಆಗಿಲ್ಲ ಅಂದರೆ ಹಿಟ್ಟು, ದೋಸೆ ಅಥವಾ ಇಡ್ಲಿ ಯಾವುದು ಕೂಡ ಸ್ಮೂತಾಗಿ ಸಾಫ್ಟಾಗಿ ಬರೋದಿಲ್ಲ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋತಿದ್ದೀನಿ. ನೋಡಿ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಚೂರೇ ಚೂರು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಅನಿಸ್ತಿದೆ ಹಿಟ್ಟು ಅನ್ನೋ ಕಾರಣಕ್ಕೆ. ಆನಂತರ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ದೋಸೆ ಹಿಟ್ಟು ರೆಡಿ ಆಯಿತು. ಇವಾಗ ದೋಸೆ ಹಿಟ್ಟು ಪಕ್ಕಕ್ಕೆ ಇಟ್ಬಿಟ್ಟು ಪಲ್ಯ ಮಾಡ್ಕೋತೀನಿ. ಹಾಗೆ ಕೆಂಪು ಚಟ್ನಿ, ಈರುಳ್ಳಿ ಕೆಂಪು ಚಟ್ನಿ, ಅದ್ರ ಜೊತೆಯಲ್ಲಿ ಬಿಳಿದು ಹುರುಗಡಲೆ ಚಟ್ನಿ ಕೂಡ ಮಾಡಿಕೊಂಡು ತೋರಿಸ್ತೀನಿ. ನೋಡಿ, ಹೇಗೆ ಮಾಡೋದು ಅಂತ. ಮೊದಲನೇದಾಗಿ ನಾನಿಲ್ಲಿ ಈರುಳ್ಳಿದು ಕೆಂಪು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಆ ನಂತರ ಒಂದು 10-12 ಕಾಳಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ 2 ರೀತಿಯಾದಂತಹ ಮೆಣಸಿನ್ಕಾಯಿಗಳನ್ನ ತೊಗೊಂಡಿದ್ದೀನಿ. ಒಣಮೆಣಸಿನ್ಕಾಯಿ, ಒಂದು ಬ್ಯಾಡ್ಗಿ ಮೆಣಸಿನ್ಕಾಯಿ, ಇನ್ನೊಂದು ಗುಂಟೂರು ಮೆಣಸಿನ್ಕಾಯಿ. ಬ್ಯಾಡ್ಗಿ ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅನ್ನೋದಕ್ಕೆ, ಹಾಗೆ ಗುಂಟೂರು ಮೆಣಸಿನ್ಕಾಯಿ ಖಾರ ಚೆನ್ನಾಗಿ ಬರಲಿ ಅನ್ನೋದಕ್ಕೆ ಹಾಕ್ಕೊಂಡಿದ್ದೀನಿ. ಅದಿಷ್ಟನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ 3-4 ಈರುಳ್ಳಿನ ಈ ರೀತಿಯಾಗಿ ದಪ್ಪ ದಪ್ಪವಾಗಿ ಹೆಚ್ಕೊಂಡು ಇದು ಮೆತ್ತಗಾಗೋವರೆಗೂ ಬಾಡಿಸ್ಕೋಬೇಕಾಗತ್ತೆ. ಇಲ್ಲಿ ನಾನು
ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈ ಟೈಮಲ್ಲೇ ಸೇರಿಸ್ಕೋತಿದ್ದೀನಿ. ಲಾಸ್ಟಲ್ಲಿ ಬೇಕಿದ್ದರೂ ಸೇರಿಸ್ಕೋಬಹುದು, ನಿಮ್ಮ ಇಷ್ಟ ಹೇಗೆ ಬರುತ್ತೋ ಹಾಗೆ ಮಾಡ್ಕೋಬಹುದು. ಇವಾಗೆ ಉಪ್ಪನ್ನು ಹಾಕ್ಕೊಂಡು ಮತ್ತೊಮ್ಮೆ ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗಾಗುವವರೆಗೂ ಬೇಯಿಸ್ಕೋಬೇಕಾಗತ್ತೆ. ಉಪ್ಪು ಮೊದಲೇ ಹಾಕೊಂಡ್ಬಿಟ್ರೆ ಈರುಳ್ಳಿ ಬೇಗ ಮೆತ್ತಗಾಗುತ್ತೆ, ಆ ಕಾರಣಕ್ಕೆ ನಾನು ಸ್ವಲ್ಪ ಬೇಗನೆ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಹಿಡಿಯಷ್ಟು ಹುರುಗಡಲೆ ಹಾಕೋತಿದ್ದೀನಿ. ತುಂಬ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ, ಜಸ್ಟ್ ಥಿಕ್ನೆಸ್ ಬರಲಿ ಚಟ್ನಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ವಲ್ಪ ಹುರುಗಡಲೆನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆ ನಂತರ ಈ ಮಿಕ್ಸ್ಚರ್ ಎಲ್ಲ ಸ್ವಲ್ಪ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ. ನಂತರ ಚಟ್ನಿ ರುಬ್ಕೊಳ್ಳೋದಕ್ಕೆ ಹುಣಸೆಹಣ್ಣು, ಹಾಗೆ ಒಂದು ಸ್ವಲ್ಪ ಬೆಲ್ಲ, ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋಬೋದು. ಉಪ್ಪು ಆಲ್ರೆಡಿ ಸೇರಿಸಿದ್ದೀನಿ, ಸ್ವಲ್ಪ ಸ್ವಲ್ಪ ನೀರನ್ನು ಬೇಕಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ರುಬ್ಕೋಬಹುದು, ತರ್ತರಿಯಾಗಿ ರುಬ್ಕೊಂಡ್ರೆ ನಡೆಯುತ್ತೆ, ಇಲ್ಲಾಂದರೆ ಈ ರೀತಿಯಾಗಿ ಸಾಫ್ಟಾಗಿ ರುಬ್ಕೊಂಡ್ರೆ ನಡೆಯುತ್ತೆ. ನಾನಿಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ಇವಾಗ ಕೆಂಪು ಚಟ್ನಿ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇದು ರೆಡಿ ಆಯಿತು ಒಳಗಡೆ ಹಚ್ಚೋದಕ್ಕೆ. ಹಾಗೆ ಮಾಮೂಲಿ ದೋಸೆಗಳಿಗೆ ಕೂಡ ಇದನ್ನು ಮಾಡ್ಕೋಬಹುದು, ಒಳ್ಳೆ ಟೇಸ್ಟ್ ಇರುತ್ತೆ. ನಂತರ ಇವಾಗ ಹುರುಗಡಲೆ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಅದೇ ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಚಟ್ಪಟ ಅಂದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಸುಮಾರು 8-10 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ದೊಡ್ಡ ದೊಡ್ಡ ಹಸಿಮೆಣಸಿನ್ಕಾಯಿ. ನಿಮಗೆ ಖಾರ ಕಮ್ಮಿ ಬೇಕು ಅಂದರೆ ಕಮ್ಮಿ ಕೂಡ ಹಾಕ್ಕೋಬೋದು. ನಂತರ 2 ಬಟ್ಟಲಷ್ಟು ಹುರುಗಡಲೆ ಹಾಕ್ಕೊಂಡಿದ್ದೀನಿ. ಇದು ಬರೀ ಹುರುಗಡಲೆ ಚಟ್ನಿ, ಇದಕ್ಕೆ ಕಾಯಿ ತುರಿ ಏನೂ ಹಾಕೋದಿಲ್ಲ, ಹಾಗಾಗಿ ಹುರುಗಡಲೆನೆ ಜಾಸ್ತಿ ಹಾಕೋಬೇಕಾಗತ್ತೆ. ಇವಾಗ ಸ್ಟವನ್ನು ಆಫ್ ಮಾಡಿ ಜಸ್ಟ್ 1-2 ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸಾಕು, ಚೆನ್ನಾಗಿ ಕ್ರಿಸ್ಪ್ ಆಗಿಬಿಡುತ್ತೆ. ಆನಂತರ ಮಿಕ್ಸಿ ಜಾರ್ಗೆ ಹುರುಗಡಲೆ ಹಾಗೆ ಹಸಿಮೆಣಸಿನ್ಕಾಯಿ ಹುರ್ಕೊಂಡಿದ್ದೀವಲ್ವ, ಅದನ್ನು ಹಾಕ್ಕೋತಿದ್ದೀನಿ. ರುಬ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಮತ್ತು ಸ್ವಲ್ಪ ಸ್ವಲ್ಪ ಬೆಲ್ಲ. ನೋಡಿ, ಬೆಲ್ಲ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಹಾಕಿದ್ರೆ ಮಾತ್ರ ಒಳ್ಳೆ ಟೇಸ್ಟ್ ಇರುತ್ತೆ. ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿ ಚಟ್ನಿ ತುಂಬಾ ಟೇಸ್ಟಿ ಆಗುತ್ತೆ. ಇವಾಗ ಈ ರೀತಿಯಾಗಿ ಸಾಫ್ಟಾಗಿ ರುಬ್ಕೊಂಡಿದ್ದು ರೆಡಿ ಆಯಿತು, ಚಟ್ನಿ ರೆಡಿ ಆಯಿತು. ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಮೇಲೆ ಸಾಸಿವೆ ಹಾಕ್ಕೊತಿದ್ದೀನಿ. ಸಾಸಿವೆ ಚಟ್ಪಟ ಅಂದಮೇಲೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ಕೊತಿದ್ದೀನಿ. ಈ ಚಟ್ನಿಗೆ ಎಸ್ಪೆಷಲಿ ಕರಿಬೇವನ್ನ ಹಾಕಲೇಬೇಕು, ತುಂಬಾ ಟೇಸ್ಟಿಯಾಗಿರುತ್ತೆ. ಕರಿಬೇವು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಚಟ್ನಿಗೆ, ಹಾಗಾಗಿ ಈ ಕರಿಬೇವನ್ನು ಹಾಕ್ಕೊಂಡು ಇದಿಷ್ಟು ಕೆಂಪಗಾಗೋವರೆಗೂ ಹುರ್ಕೊಂಡ್ರೆ ಒಗ್ಗರಣೆ ರೆಡಿ ಆಯಿತು ಚಟ್ನಿಗೆ. ಇದನ್ನು ಚಟ್ನಿ ಮೇಲೆ ಸರ್ವ್ ಮಾಡಬೇಕು. ಹೋಟೆಲ್ ಸ್ಟೈಲಲ್ಲೇ ಮಾಡ್ತಿರೋದ್ರಿಂದ ನಾನು ಇದನ್ನು ಒಗ್ಗರಣೆ ಹಾಕ್ಕೋತಿದ್ದೀನಿ. ಯೂಶಲಿ ಮನೆಯಲ್ಲಿ ಒಗ್ಗರಣೆ ಕೆಲವರು ಇಷ್ಟಪಡೋದಿಲ್ಲ, ಬೇಕು ಅಂದರೆ ಹಾಕೋಬಹುದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು ಈ ಒಗ್ಗರಣೆನ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಹೋಟೆಲ್ ಸ್ಟೈಲ್ನ ಹುರುಗಡಲೆ ಚಟ್ನಿ ರೆಡಿ ಆಯಿತು, ಹಾಗೆ ಕೆಂಪು ಚಟ್ನಿ ಕೂಡ ರೆಡಿ ಆಯಿತು. ನಂತರ ಪಂದ್ಯ ಮಾಡ್ಕೊಳ್ಳೋದಕ್ಕೆ ಅದೇ ಕಡಾಯಿ ಇಟ್ಕೊಂಡು 1-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಮೇಲೆ ಸಾಸಿವೆ, ಸಾಸಿವೆ ಚಟ್ಪಟ ಅಂದಮೇಲೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ಕೊಂಡು ಕೆಂಪಗಾಗೋವರೆಗೂ ಹುರ್ಕೊಂಡಿದ್ದೀನಿ. ಆ ನಂತರ ಪಲ್ಯಕ್ಕೆಲ್ಲ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿರ್ತೀವಲ್ವ ಈರುಳ್ಳಿ, ಅದು 1-2-3 ಈರುಳ್ಳಿನ ಚಿಕ್ಕದಾಗಿ ಈ ರೀತಿಯಾಗಿ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ನಂತರ ಖಾರಕ್ಕೆ ಬೇಕಾಗಿರೋಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಂತರ ಅರಿಶಿಣ ಹಾಗೆ ಉಪ್ಪನ್ನು ಸೇರಿಸ್ಕೊಂಡು ಇದಿಷ್ಟು ಚೆನ್ನಾಗಿ ಮೆತ್ತಗಾಗಬೇಕು ಈರುಳ್ಳಿ, ಟ್ರಾನ್ಸ್ಲೂಸೆಂಟ್ ಅಂತಾರಲ್ವ, ಆ ರೀತಿಯಾಗಿ ಮೆತ್ತಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಆ ನಂತರ ಆಲ್ರೆಡಿ ನಾನು 4-5 ಆಲೂಗಡ್ಡೆನ ತುಂಬ ಮೃದುವಾಗಿ ಬೇಯಿಸ್ಕೊಂಡು ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಿದ್ದೀನಿ. ಹಾಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋತಿದ್ದೀನಿ. ಇಲ್ಲಿ ನಾವು ಹೋಟೆಲ್ ಸ್ಟೈಲ್ನಲ್ಲಿ ಪಲ್ಯ ಮಾಡಬೇಕು, ಎಸ್ಪೆಷಲಿ ಮುಳುಬಾಗಲು ದೋಸೆಗೆ ಪಲ್ಯ ಸ್ವಲ್ಪ ಮುಷಿ ಮುಷಿಯಾಗಿರುತ್ತೆ, ಮುದ್ದೆಯಾಗಿರುತ್ತೆ, ಒಂಥರ ಸಾಫ್ಟ್ ಟೆಕ್ಸ್ಚರಲ್ಲಿರುತ್ತೆ. ಹಾಗಾಗಿ ನಾನಿಲ್ಲಿ 1/2 ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷಗಳ ಕಾಲ ಸಿಮ್ಮಲ್ಲಿ ಇಟ್ಕೊಂಡ್ರೆ ಒಂದು ರೀತಿಯಾದಂತಹ ಮುಷಿ ಪಲ್ಯ ರೆಡಿಯಾಗುತ್ತೆ. ಹೋಟೆಲ್ಗಳಲ್ಲಿ ಎಸ್ಪೆಷಲಿ ಈ ಮುಳುಬಾಗಲು ದೋಸೆಗೆ ಈ ರೀತಿಯಾದಂತಹ ಪಲ್ಯನೇ ಸರ್ವ್ ಮಾಡ್ತಾರಲ್ವ, ಹಾಗಾಗಿ ನಾನು ಅದೇ ರೀತಿಯಲ್ಲಿ ಮಾಡಿ ತೋರಿಸ್ತಿದ್ದೀನಿ. ಇವಾಗ ನೋಡಿ, 1-2 ನಿಮಿಷ ಆಗಿದೆ, ಪಲ್ಯ ರೆಡಿ ಆಯಿತು. ಇವಾಗ ದೋಸೆ ಮಾಡ್ಕೊಳ್ಳೋದು, ಆ್ಯಕ್ಚುಲಾಗಿ ಮುಳುಬಾಗಲು ದೋಸೆನ ಕ್ಯಾಸ್ಟ್ ಐರನ್ ಪ್ಯಾನಲ್ಲಿ ಮಾಡ್ತಾರೆ, ಬಟ್ ನಮ್ಮ ಹತ್ರ ಕ್ಯಾಸ್ಟ್ ಐರನ್ ಪ್ಯಾನ್ ಇಲ್ಲ ಅನ್ನೋ ಕಾರಣಕ್ಕೆ ನಾರ್ಮಲ್ ನಾನ್ ಸ್ಟಿಕ್ ಪ್ಯಾನಲ್ಲೇ ಮಾಡ್ತಿದ್ದೀನಿ. ಈ ರೀತಿಯಾಗಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಸೈಡಲ್ಲಿ ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ, ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ, ಒಂದು ರೀತಿ ಮುಚ್ಚಳದ ಥರ ಬರಬೇಕು, ಆ ರೀತಿಯಾಗಿ ದೋಸೆ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸೈಡ್ಸಲ್ಲಿ ಕೂಡ ನಾವು ಸ್ಪ್ರೆಡ್ ಮಾಡಿಕೊಂಡ್ರೆ ತುಂಬಾ ಕ್ರಿಸ್ಪಿ ಆಗುತ್ತೆ ಸೈಡ್ಸು, ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ಮುಳುಬಾಗಲು ಮಸಾಲೆ ದೋಸೆಯಲ್ಲಿ ಇದೊಂದು ಸ್ಪೆಷಾಲಿಟಿ, ದೋಸೆನ ಕಂಪ್ಲೀಟಾಗಿ ಪ್ಯಾನ್ಗೆ ಸ್ಪ್ರೆಡ್ ಮಾಡಿರ್ತಾರೆ. ಪೂರ್ತಿಯಾಗಿ ನಾನು ಇಲ್ಲಿ ಸ್ಪ್ರೆಡ್ ಮಾಡ್ತಿಲ್ಲ, ತೆಗೆಯೋದಕ್ಕೆ ಕಷ್ಟ ಆಗುತ್ತೆ ಅಂತ, ಸ್ವಲ್ಪ ಮಾತ್ರ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು. ಆನಂತರ ಸ್ವಲ್ಪ ಎಣ್ಣೆ
ತುಪ್ಪನ ಧಾರಾಳವಾಗಿ ಹಾಕೋಬೇಕಾಗುತ್ತೆ. ತುಂಬ ಸಾಫ್ಟಾಗಿ ಒಳ್ಳೆ ಟೇಸ್ಟಿ ಬರಬೇಕು ಅಂದರೆ ತುಪ್ಪನ ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಳಿ. ಹೆಲ್ತ್ ಕಾನ್ಷಿಯಸ್ ಇರೋರು ತುಪ್ಪನ ಅಥವಾ ಎಣ್ಣೆನ ಸ್ಕಿಪ್ ಮಾಡಿ ಸ್ವಲ್ಪ ಕೂಡ ಹಾಕಬಹುದು, ಅದು ಕೂಡ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ನಾನು ಇಲ್ಲಿ ಸೈಡ್ಸನ್ನು ಬಿಡಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಏನಾದರೂ ಬಿಡಿಸ್ಕೋಬೇಕು ಅಂದರೆ ಕಷ್ಟ ಆಗ್ಬಿಡುತ್ತೆ, ಹಾಗಾಗಿ ಫಸ್ಟ್ ಸೈಡ್ಸನ್ನು ತೆಕ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಆಲ್ಮೋಸ್ಟ್ ಸೈಡ್ಸ್ ಎಲ್ಲ ಬಿಟ್ಟಿದೆ. ಇವಾಗ ರೆಡ್ ಕೆಂಪು ಚಟ್ನಿ ಮಾಡಿಟ್ಕೊಂಡಿದ್ದೀನಲ್ವ, ಈರುಳ್ಳಿ ಚಟ್ನಿ, ಅದನ್ನು ಒಳಗಡೆ ಹಚ್ಚಿದ್ದೀನಿ. ಕೆಲವರು ಇದಕ್ಕೆ ಪುಡಿ ಕೂಡ ಹಾಕೋತಾರೆ, ಕೆಲವರು ಈ ರೀತಿಯಾಗಿ ಕೆಂಪು ಈರುಳ್ಳಿ ಚಟ್ನಿ ಕೂಡ ಹಾಕ್ತಾರೆ. ನಿಮಗೆ ಯಾವುದು ಇಷ್ಟನೋ ಅದನ್ನು ಮಾಡ್ಕೋಬೋದು. ಆದರೆ ಅಥೆಂಟಿಕ್ ಸ್ಟೈಲಲ್ಲಿ ಈ ರೆಡ್ ಚಟ್ನಿನೇ ಹಚ್ಚೋದು. ಇವಾಗ ಮಧ್ಯದಲ್ಲಿ ಪಲ್ಯ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಇಟ್ಬಿಟ್ಟು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡ್ರೆ ಮುಳುಬಾಗಿಲು ದೋಸೆ ರೆಡಿ. ನೋಡ್ತಿದ್ದೀರಲ್ವ, ನಾರ್ಮಲ್ ದೋಸೆ ಥರ ಇಲ್ಲ ಇದು. ಇದನ್ನು ಪ್ಯಾನಲ್ಲಿ ಮಾಡಿರೋದು, ಹಾಗೆ ಸೈಡ್ಸಲ್ಲಿ ನೋಡಿ ಯಾವ ರೀತಿ ಕ್ಲೋಸ್ ಆಗಿದೆ ಅಂತ. ಇದೇ ಈ ಮುಳುಬಾಗಿಲು ದೋಸೆ ಸ್ಪೆಷಾಲಿಟಿ. ನೋಡ್ತಿದ್ದೀರಾ ಅನಿಸುತ್ತೆ ಯಾವ ರೀತಿ ಬಂದಿದೆ ದೋಸೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ, ಒಳಗಡೆ ಎಲ್ಲ ತುಂಬ ಸಾಫ್ಟಾಗಿರುತ್ತೆ, ಹಾಗೆ ಹೊರಗಡೆ ಕ್ರಿಸ್ಪಿ ಆಗಿರುತ್ತೆ. ಇದರ ಜೊತೆಲಿ ಪಲ್ಯ ಹಾಗೆ ಎರಡು ರೀತಿಯ ಚಟ್ನಿಗಳನ್ನ ಸರ್ವ್ ಮಾಡಿದ್ದೀನಿ. ಸೈಡ್ಸಲ್ಲಿ ನೋಡಿ ಪ್ಯಾನಲ್ಲಿ ಮಾಡಿರೋದ್ರಿಂದ ಒಂದು ರೀತಿ ಕ್ಲೋಸ್ ಆಗಿದೆ ದೋಸೆ. ಯಾವಾಗಲೂ ನಾರ್ಮಲ್ ಮಸಾಲೆ ದೋಸೆ ಮಾಡ್ತಾನೆ ಇರ್ತೀವಲ್ವ, ಯಾವಾಗಲಾದರೂ ಒಮ್ಮೆ ಈ ರೀತಿ ಮುಳುಬಾಗಿಲು ದೋಸೆನ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ತುಂಬಾ ಈಸಿಯಾಗಿ ಮಾಡಬಹುದು, ಟೇಸ್ಟಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಪೀಸನ್ನ ಮುರಿದ್ಬಿಟ್ಟು ತೋರಿಸ್ತೀನಿ, ನೋಡಿ ಯಾವ ರೀತಿ ಬಂದಿದೆ ದೋಸೆ ಅಂತ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುವಂಥ, ಕ್ರಿಸ್ಪಿಯಾಗಿರುವಂಥ, ಹಾಗೆ ಒಳ್ಳೆ ಕಲರು ಟೆಕ್ಸ್ಚರು ಎಲ್ಲ ಇರುವಂತಹ ಮುಳುಬಾಗಿಲು ದೋಸೆ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೇಗಿತ್ತು ಈ ರೆಸಿಪಿ, ವಿಡಿಯೋ ಹೇಗನ್ನಿಸ್ತು ಅದನ್ನು ಕೂಡ ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ವಾಟ್ಸಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ಗಳಲ್ಲಿ ಈ ರೆಸಿಪಿನ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಮಾಡಿ. ಹಾಗಾದರೆ ನಾನು ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿಯಾದ ಒಳ್ಳೆ ಒಳ್ಳೆ ರೆಸಿಪಿಗಳೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.